ಅರಿಶಿನ ಉಪಯೋಗಿಸೋದು ಯಾಕೆ ಒಳ್ಳೆಯದು? ನಾವು ಅರಿಶಿಣದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀವಿ. ಅರಿಶಿಣನ ನೋಡಿ, ನಾವು 10,000 ವರ್ಷಗಳಿಗಿಂತ ಮುಂಚೆಯಿಂದ ಇದು ಅರಿಶಿಣದ ಉಪಯೋಗ ಮಾಡ್ಕೋತಾ ಬಂದಿದ್ದೀವಿ. ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅರಿಶಿಣನ ಹಿಂದಿನಲ್ಲಿ ಹಲ್ದಿ ಅಂತಾರೆ, ಹಲ್ದಿ ಅಂದರೆ ಅರಿಶಿಣ. ಇಂಗ್ಲೀಷ್ನಲ್ಲಿ ಟರ್ಮರಿಕ್ ಅಂತಾರೆ. ಈ ಅರಿಶಿಣ ನಮಗೆ ಔಷಧಿ, ಇದು ಹೇಗೆ ಔಷಧಿ ಆಯಿತು ಅಂತ ನೋಡೋಣ. ಅರಿಶಿಣ ಆ್ಯಂಟಿವೈರಲ್, ಆ್ಯಂಟಿಬ್ಯಾಕ್ಟೀರಿಯಲ್, ವೈರಸ್ಗಳನ್ನ ದೂರ ಇಡುತ್ತೆ, ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ. ಇದಲ್ದೇ ಆ್ಯಂಟಿ ಇನ್ಫೆಕ್ಟೆಂಟ್, ಡಿಸ್ಇನ್ಫೆಕ್ಟೆಂಟ್ ವ್ಯತ್ಯಾಸ ನೋಡ್ಕೊಳ್ಳಿ. ಆ್ಯಂಟಿ ಇನ್ಫೆಕ್ಟೆಂಟ್ ಅಂತಂದರೆ ಇನ್ಫೆಕ್ಷನ್ ಆಗದಂಗೆ ತಡೆಯುತ್ತೆ. ಡಿಸ್ಇನ್ಫೆಕ್ಟೆಂಟ್ ಅಂದರೆ ಇನ್ಫೆಕ್ಷನ್ ಆಗಿರೋದನ್ನು ಹೊರಗೆ ಹಾಕತ್ತೆ ಶರೀರದಿಂದ. ಇದಲ್ದೇ ಇದು ವಿಟಮಿನ್ ಡಿ, ಇದಲ್ಲದೆ ಟು ಸರ್ಟನ್ ಎಕ್ಸ್ಟೆಂಟ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಂಟಿ ಫಂಗಲ್, ಏನು ನಮಗೆ ಬೂಸ್ಟ್ ಹಿಡಿಯುತ್ತೆ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ. ಇದಲ್ದೇ ನಮಗೆ ಇದು ದೇವರು ಕೊಟ್ಟಂಥ ವರ. ನಮ್ಮ ರಕ್ತದಲ್ಲಿ ಹೆಚ್ಚು ಭಾಗ ಪ್ಲಾಸ್ಮಾ ಇರುತ್ತೆ. ಈ ಪ್ಲಾಸ್ಮಾಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ಅತ್ಯುತ್ತಮವಾದ ಸ್ನೇಹಿತ ಅರಿಶಿಣ. ಬನ್ನಿ, ಇದನ್ನು ಪ್ಲಾಸ್ಮಾ ಥೆರಪಿನಲ್ಲಿ ಇದನ್ನು ಯೂಸ್ ಮಾಡಬಹುದು. ಅರಿಶಿಣ ಇಮ್ಯುನಿಟಿ ಬೂಸ್ಟ್ರಲ್ಲಿ ನಂಬರ್ 1. ಇದನ್ನು ಗಮನದಲ್ಲಿಟ್ಕೊಳ್ಳೋಣ. ನಾವು ಅರಿಶಿಣನ ಪ್ರತಿನಿತ್ಯ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಹಬ್ಬ ಹರಿದಿನಗಳಲ್ಲಿ ಉಪಯೋಗಿಸ್ತೀವಿ, ನೋ ಪ್ರಾಬ್ಲಮ್. ಯಾವಾಗ ನಮಗೆ ಶೀತ ಆಗುತ್ತೆ, ಯಾವಾಗ ನಮಗೆ ಪೌಷ್ಟಿಕಾಂಶದ ಕೊರತೆ ಇರುತ್ತೆ, ಯಾವಾಗ ನಮಗೆ ಅನೇಮಿಯಾ ಇರುತ್ತೆ, ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ಟಾನಿಕ್ ಕುಡಿತೀವಿ, ಏನೇನೋ ಪೌಡ್ರು ಕುಡಿತೀವಿ, ಡಬ್ಬದಲ್ಲಿರ್ತಕ್ಕಂಥದ್ದು 500 ರೂಪಾಯಿ 600 ರೂಪಾಯಿ. ಬನ್ನಿ, ಅರಿಶಿಣ ಚೀಪಾಗಿ ಸಿಗುತ್ತೆ. ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಅರಿಶಿಣ ಅತ್ಯುತ್ತಮ ಕ್ವಾಲಿಟಿ ಇದು. ಅದರಲ್ಲೂ ಸೇಲಂ ಮತ್ತು ಚಾಮರಾಜನಗರ ಈ ಭಾಗದಲ್ಲಿ ಬೆಳೀತಕ್ಕಂಥ ಅರಿಶಿಣ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದ್ದು. ಈ ಬಹಳ ಈಸಿಯಾಗಿ ಸಿಗುತ್ತೆ, ಅದೇನು ತುಂಬ ಕಾಸ್ಟ್ಲಿ ಏನಲ್ಲ. ಬನ್ನಿ, ನಮಗೆ ಒಂದು 2 ಚಿಟಿಕೆ 3 ಚಿಟಿಕೆ ಅರಿಶಿಣ ಸಾಕು, ಒಂದು ದಿನಕ್ಕೆ ಪರ್ ಹೆಡ್ ರೆಗ್ಯುಲರ್ ಆಗಿ ಉಪಯೋಗಿಸ ಪ್ರಾರಂಭ ಮಾಡೋಣ. ಅರಿಶಿಣ ಸ್ಪೆಷಾಲಿಟಿ ಏನು ಅಂದರೆ ಅದರಲ್ಲಿ ಕರ್ಕುಮಿನಾಯ್ಡ್ ಅಂತ ಒಂದು ಅಂಶ ಇದೆ, ಇದು ಇಂಗ್ಲೀಷ್ನವ್ರು ಕೊಟ್ಟಿರ್ತಕ್ಕಂಥ ಹೆಸರು. ಅದು ನಮಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅರಿಶಿಣದ ನೀರಿಗೆ ಸ್ವಲ್ಪ ಒಂದು ಚಿಟಿಕೆ ಸುಣ್ಣ ಹಾಕ್ಬಿಟ್ಟು ಖಾಲಿ ಹೊಟ್ಟೆನಲ್ಲಿ ಕುಡೀರಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ, ಭಾಳ ಒಳ್ಳೆ ಇದಾಗುತ್ತೆ, ನಿಮ್ಮ ವಿಮ್ ವಿಗರ್ ವೈಟಾಲಿಟಿ ಜಾಸ್ತಿ ಆಗುತ್ತೆ. ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ, ಧನ್ಯವಾದ, ನಮಸ್ಕಾರ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಮಾಲತಿ ಭಟ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಧನ್ಯವಾದ. ಭೂಮಿಗೆ ಮುಗೇ ವೀರ ಭೂಮಿ.